ನಮಸ್ಕಾರ. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಂತಹ ಎಲ್ಲಾ ಸುದ್ದಿಗಳನ್ನು ಕೊಡುವಂತಹ 30 ಮಿನಿಟ್ಸ್ 30 ನ್ಯೂಸ್ ಗೆ ಸ್ವಾಗತ. ನಾನು ನವಿತಾ ಜೈ, ನನ್ನ ಜೊತೆ ಇದ್ದಾರೆ ನಾನು ಚೈತ್ರರಾಜ್. ನಿನ್ನೆಯಿಂದಲೂ ಕೂಡ ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರೈತರು. ಭೂ ಸುಧಾರಣಾ ಕಾಯ್ದೆ ವಿರೋಧಿಸಿ, ಎಪಿಎಂಸಿ ಕಾಯ್ದೆಯನ್ನ ವಿರೋಧಿಸಿ, ಇವತ್ತು ಏನೇನಾಯಿತು ಅನ್ನೋದರ ಜೊತೆಗೆ ಡ್ರಗ್ಸ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಕಿರುತೆರೆ ನಟ ನಟಿಯರನ್ನ ಕರೆಸಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಅವೆಲ್ಲದರ ಜೊತೆಗೆ ರಾಜಕೀಯ ಸುದ್ದಿಗಳಿದೆ. ವಿಧಾನಸೌಧದಲ್ಲಿ ಇವತ್ತು ಏನೇನಾಯಿತು ಅಧಿವೇಶನದ ಸಂದರ್ಭದಲ್ಲಿ ಇವೆಲ್ಲವನ್ನ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ರೈತರ ಪ್ರತಿಭಟನೆ ವೇಳೆ ಗಲಾಟೆ ಆಗಿದೆ. ಅನ್ನದಾತರು ಅಧಿಕಾರಿಗೆ ಮುತ್ತಿಗೆ ಹಾಕಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿ ಕಾರಿಗೆ ಮುತ್ತಿಗೆ ಹಾಕಿದ್ರು. ಫ್ರೀಡಂ ಪಾರ್ಕ್ ರಸ್ತೆಯಿಂದ ಹೊರ ಹೋಗಲು ರೈತರು ಯತ್ನಿಸಿದ್ದಾರೆ. ಈ ವೇಳೆ ರೈತರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಪೊಲೀಸರ ವರ್ತನೆಗೆ ರೈತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅನ್ನದಾತರ ಬಗ್ಗೆ ವಿಧಾನಸೌಧದಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ಮಾತನಾಡಿದ್ದು, ರೈತ ಹೋರಾಟ ದುರುದ್ದೇಶದಿಂದ ಕೂಡಿದೆ, ಪ್ರಚೋದನೆಯಿಂದ ಕೂಡಿದ ಹೋರಾಟವಾಗಿದೆ ಎಂದಿದ್ದಾರೆ. ಇನ್ನು ರೈತರನ್ನ ಭೇಟಿಯಾಗಿಲ್ಲ, ಭೇಟಿಯಾಗೋ ಬಗ್ಗೆ ಯೋಚನೆ ಮಾಡ್ತೇನೆ. ಎಪಿಎಂಸಿ ಕಾಯ್ದೆಯಿಂದ ರೈತರಿಗೆ ಹೆಚ್ಚು ಅನುಕೂಲ ಹಾಗೂ ಲಾಭವಿದೆ, ಸುಮ್ಮನೆ ವಿರೋಧ ವ್ಯಕ್ತಪಡಿಸುವುದು ಸರಿಯಲ್ಲ. ಭೂ ಸುಧಾರಣಾ ಕಾಯ್ದೆ ಬಗ್ಗೆಯೂ ಕೃಷಿ ಸಚಿವ ಬಿಸಿ ಪಾಟೀಲ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದು ದುರುದ್ದೇಶಪೂರ್ವಕವಾಗಿ ಯಾರಾದರೂ ಪ್ರಚೋದನೆಯಲ್ಲಿ ಮಾಡ್ತಾ ಇದ್ದಾರೆ. ರೈತರಿಗೆ ನಿಜವಾಗಿಯೂ ಎ ಪಿ ಎಂ ಸಿ ಕಾಯ್ದೆಯಿಂದ ಭೂ ಸುಧಾರಣೆಯಿಂದ ಅನುಕೂಲ ಆಗಿದೆ. ಇವತ್ತು ಭೂ ಸುಧಾರಣೆ ಕಾಯ್ದೆಯಿಂದ ಯಾರು ಬೇಕಾದರೂ ರೈತರಾಗ್ಬೋದು. ಎ ಪಿ ಎಂ ಸಿಗೆ ಹೋಗಲಿಕ್ಕೆ ನಿರ್ಬಂಧ ಇಲ್ಲ, ಹೋಗ್ಬೋದು. ಅಲ್ಲೇರ ಮಾರ್ಕೋಬೋದು, ಹೊರಗಡೆ ಮಾರ್ಕೋಬೋದು. ಇದರಿಂದ ರೈತರಿಗೆ ಏನು ತೊಂದರೆ ಇಲ್ಲ, ಅನಾವಶ್ಯಕವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಇವೆಲ್ಲದರ ಮಧ್ಯೆ ಸೆಪ್ಟೆಂಬರ್ 25 ರಂದು ಭಾರತ ಬಂದ್ ಘೋಷಣೆ ಆಗಿದೆ. ತಾತ್ವಿಕವಾಗಿ ಬೆಂಬಲಿಸಿದ್ದಾರೆ ರೈತ ಸಂಘದವರು. ಹೋರಾಟದ ಬಗ್ಗೆ ನಾಳೆ ಅಂತಿಮ ತೀರ್ಮಾನ ಪ್ರಕಟಿಸುವುದಾಗಿ ಹೇಳಿದ್ದಾರೆ. ರೈತರ ಬೆಂಬಲದ ಬಗ್ಗೆ ರೈತ ಸಂಘಟನೆಗಳ ಜೊತೆಗೆ ಹಲವಾರು ಸಂಘಟನೆಗಳು ಚರ್ಚೆ ನಡೆಸಿದ್ದು, ಅಂತಿಮವಾಗಿ ನಾಳೆ ನಿರ್ಧಾರ ಪ್ರಕಟಿಸುವುದಾಗಿ ರೈತ ಮುಖಂಡರು ತಿಳಿಸಿದ್ದಾರೆ. ಈಗಾಗಲೇ ಬಂದ್ಗೆ ಟ್ಯಾಕ್ಸಿ, ಲಾರಿ, ಓಲಾ, ಊಬರ್ ಸಂಘಟನೆಗಳಿಂದ ಬೆಂಬಲ ವ್ಯಕ್ತವಾಗಿದೆ. ಕರವೇ ನಾರಾಯಣಗೌಡ ಗೌಡ ಬಣ ಕೂಡ ಬೆಂಬಲವನ್ನ ಸೂಚಿಸಿದೆ. ಕರವೆಯ ಪ್ರವೀಣ್ ಶೆಟ್ಟಿ ಬಣದಿಂದ ರೈತರ ಮುಂದಾಳತ್ವದಲ್ಲಿ ನಡೀತಾ ಇರುವ ಬಂದ್ಗೆ ಬೆಂಬಲ ಸೂಚಿಸಿದೆ. ಸೆಪ್ಟೆಂಬರ್ 25 ರಂದು ಭಾರತ್ ಬಂದ್ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಬೆಂಬಲವಿಲ್ಲ. ಕೊರೋನಾ ಲಾಕ್ಡೌನ್ನಿಂದ ಈಗಾಗಲೇ ಸಂಕಷ್ಟವಾಗಿದೆ. ಇದರಿಂದಾಗಿ ಸೆಪ್ಟೆಂಬರ್ 25 ರಂದು ಹೋಟೆಲ್ ಎಂದಿನಂತೆ ತೆರೆಯಲಿದೆ ಎಂದು ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ಪಿಸಿ ರಾವ್ ಹೇಳಿದ್ದಾರೆ. ಆದರೆ ಮೈಸೂರು ಸೇರಿದಂತೆ ರಾಜ್ಯದ ಎಲ್ಲಾ ಕಡೆಯಲ್ಲೂ ಬಂದ್ಗೆ ನೈತಿಕ ಬೆಂಬಲ ನೀಡಲು ನಿರ್ಧಾರ ಮಾಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು. ಭೂಮಿ ಹಕ್ಕು ಕುರಿತು ಐಕ್ಯ ಹೋರಾಟ ಸಮಿತಿಯಿಂದ ಹೋರಾಟ ನಡೀತಾ ಇದ್ದು, ಫ್ರೀಡಂ ಪಾರ್ಕ್ ಅಲ್ಲಿ ಭಾಗಿಯಾಗಿ ಸಾಥ್ ಕೊಟ್ಟರು. 1974ರಲ್ಲಿ ದೇವರಾಜ್ ಅರಸು ಅವರ ಕಾಲದಲ್ಲಿ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಯಾಗಿತ್ತು. ಈಗ ಸೆಕ್ಷನ್ 19, 79 ಎ ಬಿ ಸಿ ಸೆಕ್ಷನ್ ತೆಗಿತಾ ಇದ್ದಾರೆ. ಹೀಗಾಗಿ ಈಗ ಯಾರು ಬೇಕಾದರೂ ಭೂಮಿಯನ್ನು ಕೊಂಡುಕೊಳ್ಳಬಹುದು, ಮತ್ತೆ ಜಮೀನ್ದಾರಿ ಪದ್ಧತಿ ಜಾರಿಗೆ ಬರಬಹುದು. ಉಳುವವನೇ ಭೂಮಿಯ ಒಡೆಯ ಮರೆಯಾಗುತ್ತೆ ಅಂತ ಗುಡುಗಿದ್ದಾರೆ. ನೀವು ಒಳಗಡೆ ಹೋರಾಟ ಮಾಡಿ, ನಾವು ಸಂಜೆ ಒಳಗಡೆ ಹೋರಾಟ ಮಾಡ್ತೀವಿ, ಆದರೆ ನಿಮ್ಮ ಜೊತೆ ನಾವು ಹೋಗ್ತೀವಿ. ಅದರಿಂದ ನಾನು ನಿಮ್ಮ ಜೊತೆ ಇರ್ತೇನೆ. ಅದಕ್ಕೆ ನಿಮಗೆ ಬೆಂಬಲ ತೋರಿಸಲಿಕ್ಕೋಸ್ಕರವಾಗಿ ಅಲ್ಲಿ ಬಂದಿರೋದು ನಾವು ಹೋರಾಟ ಮಾಡ್ತೀವಿ. ದೇಶದಲ್ಲಿ ರೈತರ ಹೋರಾಟದ ಕಿಚ್ಚು ಹೊತ್ತಿ ಉರಿತಾ ಇದೆ. ರೈತರು ತಮ್ಮ ಬದುಕಿಗಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ನಾವೆಲ್ಲ ರೈತರ ಪರ ಇದ್ದೇವೆ. ಕೃಷಿ ಸಚಿವರು ಇದನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಪರೋಕ್ಷವಾಗಿ ಬಿಸಿ ಪಾಟೀಲ್ ಅವರ ಹೇಳಿಕೆಗೆ ಚಾಟಿ ಬೀಸಿದ್ರು. ಆ ಬಳಿಕ ಇದೀಗ ಫ್ರೀಡಂ ಪಾರ್ಕಿಗೆ ಡಿಕೆ ಶಿವಕುಮಾರ್ ಆಗಮಿಸಿ ರೈತರಿಗೆ ಬೆಂಬಲ ಸೂಚಿಸಿದ್ದಾರೆ. ಆ ಬಳಿಕ ಮಾತನಾಡಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಯಡಿಯೂರಪ್ಪನವರು ಪಾಪ ಹಸಿರು ಟವಲ್ ಹಾಕೊಂಡು ಅವರು ಪ್ರಮಾಣ ವಚನ ಮಾಡಿ ಅವ್ರ ಸರ್ಕಾರದ ಮಾತು ಹೋರಾಟಗಾರರ ಬಗ್ಗೆ ಮಾತಾಡಿದ್ರೆ ಬಹಳ ಮನಸ್ಸಿಗೆ ನೋವಾಗ್ತದೆ. ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾದಂತ ಬೆಂಬಲ ಇದೆ. ನೀವು ನಮ್ಗಾರ ರಾಜಕಾರಣ ನಮ್ಗೆ ಸ್ವಾರ್ಥ ಇದೆ, ನಿಮ್ಗೆ ಯಾರು ಸ್ವಾರ್ಥನೂ ಏನಿಲ್ಲ. ನಿಮ್ಗೆ ಈ ರಾಜ್ಯ ಉಳಿಬೇಕು, ದೇಶ ಉಳಿಬೇಕು, ರೈತನ ಬದುಕು ಉಳಿಬೇಕು. ಇಷ್ಟಕ್ಕೆ ಮಾಡ್ತಾ ಇರೋರಿಗೆ ನಾವು ಬೆಂಬಲ ಕೊಡಲಿಲ್ಲ ಅಂತಂದ್ರೆ ನಮ್ಮ ಒಂದು ಪಕ್ಷದ ಒಂದು ಸಿದ್ಧಾಂತಕ್ಕೆ ಅದು ಗೌರವ ಬರುವುದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಿಮಗೆ ನಮ್ಮ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಸೆಪ್ಟೆಂಬರ್ 25ರ ಭಾರತ್ ಬಂದ್ಗೆ ಖಾಸಗಿ ಬಸ್ಗಳ ಒಕ್ಕೂಟ ನೈತಿಕ ಬೆಂಬಲ ಕೊಟ್ಟಿದೆ. ರೈತ ಸಂಘಟನೆಗಳು ಬಂದ್ ಮಾಡಿದ್ರೆ ನೈತಿಕ ಬೆಂಬಲ ಕೊಡ್ತೀವಿ, ಸದ್ಯ ರೈತ ಸಂಘಟನೆಗಳು ಬೆಂಬಲವನ್ನ ಕೇಳಲಿಲ್ಲ ಅಂತ ಹೇಳಿದ್ದಾರೆ. ಬಂದ್ಗೆ ಬೆಂಬಲ ಕೇಳಿದ್ರೆ ರೈತ ನಾಯಕರ ಜೊತೆ ಚರ್ಚೆ ಮಾಡ್ತೀವಿ, ಚರ್ಚೆ ಬಳಿಕ ಸಂಪೂರ್ಣ ಬೆಂಬಲದ ಬಗ್ಗೆ ತೀರ್ಮಾನ ಮಾಡ್ತೇವೆ ಅಂತ ಖಾಸಗಿ ಬಸ್ಗಳ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ಬಾಲಕೃಷ್ಣ ಮಾಹಿತಿ ನೀಡಿದರು.
ಎಪಿಎಂಸಿ ಕಾಯ್ದೆ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಗೆ ವಿರೋಧಿಸಿ ಕರೆ ನೀಡಿರುವ ಬಂದ್ಗೆ ಕಲಬುರಗಿಯ ವಿವಿಧ ಸಂಘಟನೆಗಳು ಬೆಂಬಲವನ್ನು ನೀಡಿವೆ. ಕರ್ನಾಟಕ ಪ್ರಾಂತ ರೈತ ಸಂಘ, ಅಖಿಲ ಭಾರತ ಕಿಸಾನ್ ಸಭಾ ಕರ್ನಾಟಕ ಪ್ರಾಂತ, ಕೃಷಿ ಕೂಲಿಕಾರರ ಸಂಘಗಳು ಬೆಂಬಲ ನೀಡಿವೆ. ಇನ್ನು ಬಿಜೆಪಿ ಬೆಂಬಲಿತ ರೈತ ಸಂಘಟನೆಗಳಿಂದ ಬಂದ್ಗೆ ವಿರೋಧ ವ್ಯಕ್ತವಾಗಿದೆ. ಅಧಿವೇಶನ ನಡೀತಾ ಇರುವುದರಿಂದ ಬಂದ್ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ರೈತ ಸಂಘಟನೆಗಳು ತೀರ್ಮಾನ ಮಾಡಿವೆ. ರೈತರ ಹೋರಾಟವನ್ನು ದುರುದ್ದೇಶಪೂರ್ವಕ ಅಂದಿದ್ದ ಕೃಷಿ ಸಚಿವ ಬಿಸಿ ಪಾಟೀಲ್ಗೆ ರೈತ ನಾಯಕ ಕುರುಬೂರು ಶಾಂತಕುಮಾರ್ ತಿರುಗೇಟು ಕೊಟ್ಟಿದ್ದು, ಹತ್ತಾರು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ, ಅವಿವೇಕದಿಂದ ಮಾತನಾಡಬಾರದು ಅಂತ ಕಿಡಿಕಾರಿದ್ದಾರೆ. ಕೃಷಿ ಮಸೂದೆಗಳನ್ನು ವಿರೋಧಿಸಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆದಿದೆ. ಯುವ ಕಾಂಗ್ರೆಸ್ ವತಿಯಿಂದ ನಡೆದ ಪ್ರತಿಭಟನೆ ವೇಳೆ ಸಂಸತ್ ಭವನ ಮುತ್ತಿಗೆ ಹಾಕಲು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಯತ್ನಿಸಿದ್ದಾರೆ. ಈ ವೇಳೆ ಪೊಲೀಸರು ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ತಡೆದರು. ಪ್ರತಿಭಟನೆ ವೇಳೆ ಪ್ರಧಾನಿ ಮೋದಿ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು ರೈತ ವಿರೋಧಿ ಮೋದಿ ಅಂತ ಗುಡುಗಿದ್ದಾರೆ. ವಿಧಾನಸಭೆಯಲ್ಲಿ ಸರ್ಕಾರದ ವಿರುದ್ದ ಮಾಜಿ ಸಚಿವ ಯುಟಿ ಖಾದರ್ ಹರಿಹಾಯ್ದರು. ಕೊರೋನಾ ನಿಯಂತ್ರಣದಲ್ಲಿ ಸರ್ಕಾರ ವಿಫಲವಾಗಿದೆ. ಕೊರೋನಾ ಬಂದವರನ್ನು ನೋಡುವ ರೀತಿಯೇ ಬೇರೆಯಾಗಿದೆ. ಸಮಾಜದಲ್ಲಿ ಉಂಟು ಮಾಡಿರುವ ನೋವು ಅಷ್ಟಿಷ್ಟಲ್ಲ, ಶವದ ಮೇಲಿನ ರಾಜಕಾರಣ ನಿಮ್ಮ ಸಂಸ್ಕೃತಿ ತೋರಿಸುತ್ತೆ ಅಂತ ಕಿಡಿಕಾರಿದ್ರು. ಈ ವೇಳೆ ಖಾದರ್ಗೆ ತಿರುಗೇಟು ಕೊಟ್ಟ ಮಾಧುಸ್ವಾಮಿ, ಸಂಸ್ಕೃತಿ ಬಗ್ಗೆ ನೀವು ಮಾತನಾಡಬೇಡಿ, ಯಾರ ಸಂಸ್ಕೃತಿ ಏನು ಅನ್ನೋದು ಗೊತ್ತಿದೆ ಅಂತ ಹೇಳಿದ್ರು. ಬಳಿಕ ಸುಧಾಕರ್ ಮಾತನಾಡಿ, ಕೊರೋನಾದಿಂದ ಸತ್ತವರ ಅಂತ್ಯ ಸಂಸ್ಕಾರಕ್ಕೆ ಅವರ ಮನೆಯವರೇ ಬರಲಿಲ್ಲ, ಅಂತ್ಯ ಸಂಸ್ಕಾರವನ್ನು ಸರ್ಕಾರವೇ ಮಾಡಿದೆ ಅಂತ ಖಾದರ್ಗೆ ತಿರುಗೇಟು ನೀಡಿದರು. ವಿಧಾನಸಭೆಯಲ್ಲಿ ಇಂದು ಕೂಡ ಕೊರೋನಾ ಬಗ್ಗೆ ಚರ್ಚೆ ಮಾಡಲಾಯಿತು. ಸದನದಲ್ಲಿ ಮಾತನಾಡಿದ ಕುಣಿಗಲ್ ಶಾಸಕ ಡಾ ರಂಗನಾಥ್, ನಾನು ಕೂಡ ಕೊರೋನಾ ಸೋಂಕಿತನಾಗಿ 15 ದಿನ ಚಿಕಿತ್ಸೆಯನ್ನು ಪಡೆದಿದ್ದೇನೆ. ವೆಂಟಿಲೇಟರ್ ಪ್ರಮುಖವಾದ ಅಂಶ, ಸರಿಯಾದ ರೀತಿಯಲ್ಲಿ ವೆಂಟಿಲೇಟರ್ ಸಿಕ್ಕಿದ್ರೆ ಸಾವಾಗಿರೋದನ್ನ ತಡೀಬಹುದಾಗಿತ್ತು ಅಂತ ಹೇಳಿದ್ರು. ಇನ್ನು ಜೆಡಿಎಸ್ ಶಾಸಕ ಶಿವಲಿಂಗೇಗೌಡ ಮಾತನಾಡಿ, ಕೊರೋನಾದಿಂದಾಗಿ ಜನ ಸಾಯ್ತಿದ್ದಾರೆ, ಇದರಿಂದ ಖಾಸಗಿ ಆಸ್ಪತ್ರೆಗಳವರು ಬದುಕು ಹೋದ್ರು, ನಾನು ಆಸ್ಪತ್ರೆಗೆ 2,10,000 ಕಟ್ಟಿ ಬಂದಿದ್ದೇನೆ ಅಂತ ಹೇಳಿದ್ರು. ಕೊರೋನಾ ಉಪಕರಣ ಖರೀದಿ ಪ್ರಕರಣದಲ್ಲಿ ಅವ್ಯವಹಾರ ಆಗಿದೆ ಅನ್ನುವ ಬಗ್ಗೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಉಪಕರಣಗಳ ಖರೀದಿ ಅವ್ಯವಹಾರ ನಡೆದಿದೆ ಅನ್ನುವ ಆರೋಪಕ್ಕೆ ಸಚಿವರು ಸುದ್ದಿಗೋಷ್ಠಿ ಮೂಲಕ ಉತ್ತರ ಕೊಟ್ಟರು. 323 ಕೋಟಿ ಹಣವನ್ನು ಮಾತ್ರ ಖರ್ಚು ಮಾಡಿದ್ದೇವೆ ಅಂದರು, 4,000 ಕೋಟಿ ಖರ್ಚು ಮಾಡಿಲ್ಲ ಅಂತ ಹೇಳಿದ್ರು. ಅದಾದ ಮೇಲೆ ಮತ್ತೆ 14 ದಾಖಲೆಗಳನ್ನು ಬಿಡುಗಡೆ ಮಾಡಿದ್ವು. ನಾನು ಎಲ್ಲ ಇಲಾಖೆಗಳಿಗೆ ಪತ್ರ ಬರೆದೆ, ಉತ್ತರ ಕೊಟ್ಟಿದ್ದು ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಮಾತ್ರ, ಉಳಿದ ಯಾವ ಇಲಾಖೆಗಳು ಮಾಹಿತಿ ಕೊಡಲಿಲ್ಲ. ಕೊನೆಗೆ ನಾವೇ ಕೆಲವು ಮೂಲಗಳಿಂದ ಮಾಹಿತಿ ಪಡ್ಕೊಂಡ್ವು. ಸರ್ಕಾರ ಪಾರದರ್ಶಕವಾಗಿದ್ರೆ ಲೆಕ್ಕ ಕೊಡಲಿ ಅಂತ ಸವಾಲು ಹಾಕಿದ್ದಾರೆ. ಬಿಐಇಸಿಯಲ್ಲಿ ಬಾಡಿಗೆ ಬೆಡ್ ಪಡೆದಿದ್ದ ಸಂಬಂಧ ಡಿಕೆ ಶಿವಕುಮಾರ್ ಸದನದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಬೆಡ್ ಬಾಡಿಗೆಗೆ ಪಡೆಯೋದು ಸರಿಯಲ್ಲ ಅಂತ ನಾವು ಹೇಳಿದ್ವಿ. ತಕ್ಷಣ ಮುಖ್ಯಮಂತ್ರಿಗಳು ಅದನ್ನ ನಿಲ್ಲಿಸಿದ್ರು. ದೇಶದಲ್ಲೇ ದೊಡ್ಡ ಸ್ಕ್ಯಾಮ್ ಆಗ್ತಿದ್ದನ್ನ ಸಿಎಂ ತಪ್ಪಿಸಿದ್ರು. ಬಡವರ ಫುಡ್ ಕಿಟ್ ರಾಜಕಾರಣ ಆಗ್ತಾ ಇದೆ ಅಂತ ವಿರೋಧ ಪಕ್ಷ ಹೇಳಿದ್ರು, ಕ್ರಮ ತೆಗೆದುಕೊಂಡಿಲ್ಲ. ಸಣ್ಣ ಸಣ್ಣ ವಿಚಾರದಲ್ಲಿ ರಾಜಕಾರಣ ಮಾಡೋದು ಸರಿನಾ? ಮಾನವೀಯತೆ ತೋರಿಸಬೇಕಲ್ವಾ ಅಂತ ಡಿಕೆಶಿ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರು. ಮಾಸ್ಕ್ ಧರಿಸದೆ ಮಾತನಾಡಿದ ಡಿಕೆಶಿಗೆ ಸ್ಪೀಕರ್ ಮಾಸ್ಕ್ ಅನ್ನು ತರಿಸಿಕೊಟ್ರು. ಬಿಜೆಪಿಯಲ್ಲಿ ಮೂಲ ವಲಸಿಗ ಅನ್ನುವ ಪ್ರಶ್ನೆ ಶುರುವಾಗಿದೆ. ಕಾಂಗ್ರೆಸ್ ಜೆಡಿಎಸ್ನಿಂದ ಬಿಜೆಪಿ ಸೇರಿರುವ ಶಾಸಕರು ವಲಸಿಗ ಸಚಿವ ಸುಧಾಕರ್ ನಿವಾಸದಲ್ಲಿ ಸಭೆ ಮಾಡಿದ್ದಾರೆ. ಸಚಿವ ನಾರಾಯಣಗೌಡ ಮೇಲೆ ಬಿಜೆಪಿ ಶಾಸಕ ಬೆಳ್ಳಿ ಪ್ರಕಾಶ್ ನಡುವೆ ನಡೆದಂತಹ ನಿನ್ನೆಯ ಘರ್ಷಣೆಯ ಬೆನ್ನಲ್ಲೇ ಈ ಸಭೆ ನಡೆದಿದೆ. ಸುಧಾಕರ್ ನಿವಾಸದ ಸಭೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ನಾಯಕತ್ವ ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ವಲಸಿಗ ಸಚಿವರ ಸಭೆ ನಡೀತಾ ಇದ್ದು, ಸಿವಿಲ್ ಮಿನಿಸ್ಟರ್ ಕ್ವಾರ್ಟರ್ಸ್ನ ಸುಧಾಕರ್ ನಿವಾಸದಲ್ಲಿ ಸಭೆ ಆಗ್ತಾ ಇದೆ. ಡ್ರಗ್ಸ್ ಕೇಸ್ ವಿಚಾರಣೆಗೆ ಇಳಿದಿರುವ ಐಎಸ್ಡಿ ನಟ ಲೂಸ್ ಮಾದ ಯೋಗಿಯನ್ನ ವಿಚಾರಣೆ ಮಾಡಿದೆ. ನಿನ್ನೆ ಬೆಳಗ್ಗೆ 11 ಗಂಟೆಗೆ ಯೋಗಿ ವಿಚಾರಣೆ ಮಾಡಲಾಗಿದೆ. ಸೆಪ್ಟೆಂಬರ್ 19ರಂದು ರಶ್ಮಿತಾ ಚೆಂಗಪ್ಪ ಮತ್ತು ಕ್ರಿಕೆಟರ್ ಎನ್ಸಿ ಅಯ್ಯಪ್ಪರನ್ನ 2 ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಗಿದೆ. ಈ ಬಗ್ಗೆ ಮಾತನಾಡಿರುವ ಲೂಸ್ ಮಾದ ಯೋಗೇಶ್ ವಿಚಾರಣೆ ನಡೆಸಿರುವುದನ್ನ ಒಪ್ಪಿಕೊಂಡಿದ್ದಾರೆ. ಮತ್ತೆ ವಿಚಾರಣೆಗೆ ಕರೆದರೆ ಹಾಜರಾಗುವುದಾಗಿ ತಿಳಿಸಿದ್ದಾರೆ. ಡ್ರಗ್ಸ್ ಕೇಸ್ ಸಂಬಂಧ ಐಎಸ್ಡಿ ವಿಚಾರಣೆ ಬಳಿಕ ಅಭಿಷೇಕ್ ರಾಮದಾಸ್ ಮಾತಾಡಿದ್ದು, ಅವರಿಗೆ ಅನುಮಾನ ಇರುವ ವ್ಯಕ್ತಿಗಳು ನಮಗೆ ಪರಿಚಯ ಇದ್ದಾರಾ ಅಂತ ತಿಳಿಯೋದಕ್ಕೆ ಕರೆಸಿದ್ರು ಅಂತ ಹೇಳಿದ್ರು. ಐಎಸ್ಡಿ ಬಂಧಿಸಿರುವವರೊಂದಿಗೆ ನಮಗೆ ಸಂಪರ್ಕ ಇದೆಯಾ ಅಂತ ಪರಿಶೀಲನೆ ಮಾಡಿದ್ದಾರೆ. ಯಾವುದಾದ್ರೂ ಪಾರ್ಟಿಗಳಲ್ಲಿ ಪರಿಚಯ ಆಗಿದ್ರಾ? ನನ್ನ ಫೋನ್ನಿಂದ ಕರೆಗಳು ಹೋಗಿದೆಯಾ ಅನ್ನೋದಕ್ಕೆ ಪ್ರಶ್ನೆ ಮಾಡಿದ್ದಾರೆ. ನಾನು ಡ್ರಗ್ಸ್ ಸೇವನೆ ಮಾಡೋದಿಲ್ಲ, ನನಗೆ ಗೊತ್ತಿರುವ ಮಾಹಿತಿಯನ್ನು ನಾನು ಶೇರ್ ಮಾಡಿದ್ದೇನೆ, ಅಗತ್ಯವಿದ್ದಲ್ಲಿ ಮತ್ತೆ ವಿಚಾರಣೆಗೆ ಬರಲಿದ್ದೇನೆ ಅಂತಾನು ಹೇಳಿದ್ರು ಅಭಿಷೇಕ್. ಅವ್ರು ಏನು ಅಂದರೆ, ನಮ್ಮ ಡೀಟೇಲ್ಸ್ ತೊಗೊಂಡ್ರು, ನಿಮ್ಮ ಫೋನ್ ನಂಬರಿಂದ ಇಂದಿಂಥ ನಂಬರ್ಗೆ ಕಾಲ್ ಹೋಗಿದೆ ಅಂತ ಅಂದರು. ಸೊ ಯಾವುದು ಮ್ಯಾಚ್ ಆಗಿಲ್ಲ, ಸೊ ಏನಾದರೂ ಮುಂದೆ ಏನಾದರೂ ಇದ್ದರೆ ಕರಿತೀನಿ ಸರ್ ಅಂತ ಅಂದರು. ಇಲ್ಲ ಸರ್, ಮೊಬೈಲ್ ನನ್ನ ಹತ್ರನೇ ಇದೆ. ಇವಾಗ ನನ್ನ ಡೀಟೇಲ್ಸ್ ಏನೇನು ಕೊಡಬೇಕು ಅದನ್ನ ಕೊಟ್ಟು ಈಗ ಆರಾಮಾಗಿ ಮನೆಗೆ ಹೋಗ್ತಾ ಇದ್ದೀನಿ.
ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲ ಪ್ರಕರಣದಲ್ಲಿ ಐಎಸ್ಡಿಯಿಂದ ವಿಚಾರಣೆ ಆಗಿರುವ ಬಗ್ಗೆ ಕಿರುತೆರೆ ನಟಿ ರಶ್ಮಿತಾ ಚಂಗಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎರಡು ತುಳು ಸಿನಿಮಾ ಮಹಾರಾಣಿ ಗಟ್ಟಿಮೇಳ ಮೂರು ಗಂಟು ಧಾರಾವಾಹಿಗಳಲ್ಲಿ ನಟಿಸಿರುವ ರಶ್ಮಿತಾ ಚಂಗಪ್ಪ, ಕಳೆದ ವಾರ ಐಎಸ್ಡಿಯಿಂದ ನೋಟಿಸ್ ಬಂದಿತ್ತು, ಆಗ ನನಗೂ ಶಾಕ್ ಆಗಿತ್ತು, ವಿಚಾರಣೆಗೆ ಹೋಗಿದ್ದೆ, ಸುಮಾರು ಒಂದೂವರೆ ತಾಸು ವಿಚಾರಣೆ ನಡೆಸಿದ್ರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬ್ರಹ್ಮಗಂಟು ಧಾರಾವಾಹಿ ನಟಿ ಗೀತಾ ಭಾರತಿ ಭಟ್ ಐಎಸ್ಡಿ ಕಚೇರಿಗೆ ವಿಚಾರಣೆಗಂತ ಆಗಮಿಸಿದ್ರು. ಹತ್ತೊಂಬತ್ತರಂದು ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಬರಬೇಕು ಅಂತ ತಿಳಿಸಿದ್ದಾರೆ. ನಾನು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿನಿ, ನಾನು ಅಪರಾಧಿಯಲ್ಲ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂದಿದ್ರು. ಇದೀಗ ವಿಚಾರಣೆ ಮುಗಿಸಿ ಹೊರಬಂದಿದ್ದು, ಯಾರೋ ಒಬ್ಬರ ಬಳಿ ನನ್ನ ನಂಬರ್ ಇತ್ತಂತೆ, ಹೀಗಾಗಿ ನನ್ನನ್ನು ವಿಚಾರಣೆಗೆ ಕರೆದಿದ್ರು. ವಿಚಾರಣೆ ಅನ್ನೋದಕ್ಕಿಂತ ಲೈವ್ಲಿ ಚಾಟ್ ಅಂದಿದ್ದಾರೆ. ಇಲ್ಲ, ಯಾರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿಲ್ಲ, ಇವರೊಬ್ಬರೇ ಕರೆದಿದ್ದು, ಇವ್ರು ಮಾತ್ರ ಬಂದು ಇವ್ರ ಹತ್ರ ಕರೆದಿದ್ದಾರೆ, ನಾನು ಬಂದು ಮಾತಾಡಿದ್ದೀನಿ. ಆ್ಯಂಡ್ ಲೆಟ್ ಮಿ ಗೆಟ್ ಬ್ಯಾಕ್ ಟು ದ ಪಾಯಿಂಟ್. ಇವಾಗ ನನ್ನ ಹೆಸರನ್ನು ಸೇರಿಸಿ ಬೇರೆಯವ್ರ ಹೆಸರನ್ನು ಲಿಂಕ್ ಮಾಡಿ ಪೆಡ್ಲರ್ಗಳು ಗೊತ್ತಿದ್ದಾರೆ ಅದು ಇದು ಅಂತ ಹೇಳ್ತಿದ್ದಾರೆ. ಇದೆಲ್ಲ ಸುಳ್ಳು, ಯಾವುದೂ ನಿಜ ಅಲ್ಲ. ಆ್ಯಂಡ್ ನಿಜ ಏನಿದೆ ಎಲ್ಲ ಅಲ್ಲಿ ನಾನು ಹೇಳಿದ್ದೀನಿ, ಆ್ಯಂಡ್ ಅವ್ರಿಗೂ ಕನ್ಫರ್ಮೇಷನ್ ಸಿಕ್ಕಿದೆ. ಮತ್ತೆ ಕರೆದ್ರೆ ಬೈ ಆಲ್ ಮೀನ್ಸ್ ನಾನು ಬಂದು ಸಪೋರ್ಟ್ ಮಾಡ್ತೀನಿ. ಡ್ರಗ್ಸ್ ಕೇಸ್ನಲ್ಲಿ ಡಾಕ್ ಸತೀಶ್ ಸಿಸಿಬಿ ಕಚೇರಿಯಲ್ಲಿ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ಪಾರ್ಟಿ ಮಾಡಿದ್ರಿ ಅಂತ ಕೇಳಿದ್ರು, ಸಂಜನಾ ಬಗ್ಗೆ ಕೇಳಿದ್ರು, ಡ್ರಗ್ ಕೇಸ್ ಲಿಂಕ್ ಬಗ್ಗೆ ಪ್ರಶ್ನೆ ಮಾಡಿದ್ರು. ಫಂಕ್ಷನ್ಗೆ ಹೋದಾಗ ರಾಗಿಣಿ ಬಂದಿದ್ರು, ಆಗ ಫೋಟೋ ತೆಗೆಸ್ಕೊಂಡಿದ್ದು ಅಷ್ಟೇ. ಅವರ ಜೊತೆ ಒಮ್ಮೆಯೂ ಫೋನ್ನಲ್ಲಿ ಮಾತನಾಡಲಿಲ್ಲ. ಡಾಗ್ ಬಿಸ್ನೆಸ್ ವಿಚಾರವಾಗಿ ಸಂಜನಾ ಜೊತೆ ಮಾತನಾಡಿದ್ದೆ. ಸಂಜನಾ ಮನೆಗೆ ಸುಲ್ತಾನ್ ಎಂಬ ನಾಯಿಯನ್ನು ಕಳಿಸ್ಕೊಟ್ಟಿದ್ದೆ, ಬೇರೆ ಯಾವ ವಿಚಾರದ ಬಗ್ಗೆಯೂ ಸಂಜನಾ ಜೊತೆ ಮಾತನಾಡಿಲ್ಲ ಎಂದಿದ್ದಾರೆ. ಅಷ್ಟೇ, ನೀವು ಎಲ್ಲೆಲ್ಲಿ ಪಾರ್ಟಿ ಮಾಡಿದ್ದೀರಾ, ಎಲ್ಲೆಲ್ಲಿ ಹೋಗಿದ್ದೀರಾ, ಯಾರ್ಯಾರ್ದು ಲಿಂಕ್ ಇದೆ ಅಂತ. ಆ ಲಿಂಕ್ ಬರೀ ಸಂಜನಾ ಒಬ್ಬರದೇ ಕೇಳಿದ್ರು, ಇನ್ಯಾರ್ದು ಕೇಳಿಲ್ಲ. ಸಂಜನಾ ಅವ್ರದ್ದೇನಂದರೆ ಬರೀ ಡಾಗ್ ಬಿಸ್ನೆಸ್, ನಂದು ಡಾಗ್ ಬಗ್ಗೆ ಅವ್ರಿಗೆ ಟರ್ಮ್ಸ್ಗೆ ನಾಯಿ ಇಸ್ಕೊಡ್ತಾ ಇದ್ರು, ಆಮೇಲೆ ಅವ್ರ ಮನೆಗೂ ಸುಲ್ತಾನ್ ಅನ್ನ ನಾಯಿನ ಟರ್ಮ್ಸಿಗೆ ಕೊಟ್ಟಿದ್ದೀನಿ ನಾನು. ಇನ್ನುಳಿದ ಪ್ರಮುಖ ಹತ್ತು ಸುದ್ದಿಯನ್ನ ನೋಡೋಣ. ಬ್ರೇಕ್. ಶಾಸಕ ಜಮೀರ್ ಅಹಮದ್ ವಿರುದ್ಧ ಪ್ರಶಾಂತ ಸಂಬರಗಿ ಮತ್ತೆ ವಾಗ್ದಾಳಿ ಮಾಡಿದ್ರು. ವಿಧಾನಸೌಧದಲ್ಲಿ ಮಾತನಾಡಿದ ಸಂಬರಗಿ, ಶಾಸಕ ಜಮೀರ್ ಅಹಮದ್ ವಿದೇಶ ಪ್ರವಾಸ ಮಾಡಿದ್ದರ ಬಗ್ಗೆ ಸರ್ಕಾರಕ್ಕೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ, ಆರ್ಟಿಐ ಮೂಲಕವೂ ಅವರ ಪ್ರವಾಸದ ಮಾಹಿತಿ ಸಿಕ್ತಿಲ್ಲ ಅಂತ ಅಂದ್ರು. ಈ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಇವರ ವಿರುದ್ಧ ತನಿಖೆ ಮಾಡಲಿ ಅಂತ ಭೇಟಿ ಮಾಡಿ ಮನವಿ ಮಾಡಿದ್ದೇನೆ, ಈ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ ಪ್ರಶಾಂತ ಸಂಬರಗಿ. ಶಾಸಕರಾದ ಶ್ರೀ ಜಮೀರ್ ಅಹಮದ್ ಅವರು ಕಾನೂನು ಬಾಹಾರವಾಗಿ, ಒಂದು ಕಾನೂನು ವಿರುದ್ಧವಾಗಿ ತಮ್ಮ ಎಂಟೈರ್ ಇಂಟರ್ನ್ಯಾಷನಲ್ ಟ್ರಿಪ್ ಎಷ್ಟು ವರ್ಷ ಮಾಡಿದ್ದಾರೆ ಅದ್ರ ಬಗ್ಗೆ ಯಾವುದಕ್ಕೂ ಸರ್ಕಾರಕ್ಕೆ ತಿಳಿಸಿಲ್ಲ, ಪ್ರೋಟೋಕಾಲ್ ಡಿಪಾರ್ಟ್ಮೆಂಟ್ಗೆ ತಿಳಿಸಿಲ್ಲ. ಅಥವಾ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಆದಾಗ, ಆಗ ಅವರೇನು ಕೊಲಂಬೋಗೆ ಹೋಗಿದ್ದಾರೆ ಅದು ಪ್ರೋಟೋಕಾಲು ಅಥವಾ ಶಿಷ್ಟಾಚಾರದ ಡಿಪಾರ್ಟ್ಮೆಂಟ್ಗೆ ಒಂದು ರೈಟಿಂಗಲ್ಲಿ ಕೊಡಬೇಕು ಹೋಮ್ ಮಿನಿಸ್ಟರ್ ಅವರ ಒಂದು ಆದೇಶದವರೆಗೆ, ಅದನ್ನು ಕೊಟ್ಟಿಲ್ಲ. ಅದನ್ನ ಪರವಾಗಿ ನಾವು ಮುಖ್ಯಮಂತ್ರಿಗಳಿಗೆ ಒಂದು ಲಿಖಿತ ರೂಪದಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ. ಸಾವರಿನ್ ಶುಗರ್ ಕಾರ್ಖಾನೆಯಿಂದ ರೈತರಿಗೆ ಬಾಕಿ ಹಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತ ಮುಖಂಡರು ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ರು. ಬಾಕಿ ಹಣ ಕೊಡಿಸುವಂತೆ ರೈತರು ಪ್ರತಿಭಟನೆ ನಡೆಸುತ್ತಿದ್ರು. ಸಿಎಂ ಹಣ ಕೊಡಿಸುವ ಭರವಸೆ ಕೊಟ್ಟ ಮೇಲೆ ರೈತರು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಇನ್ನು ರೈತರು ಭೂ ಸುಧಾರಣಾ ಕಾಯ್ದೆ ವಿರೋಧಿಸಿ ಭಾರತ ಬಂದ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿರುವ ಗಬ್ಬೂರು ಹೋಬಳಿಯನ್ನ ತಾಲೂಕು ಮಾಡುವಂತೆ ಅಲ್ಲಿನ ಜನ ಆಗ್ರಹಿಸ್ತಾ ಇದ್ದಾರೆ. ಕಾವೇರಿ ನಿವಾಸದ ಬಳಿ ಜಮಾಯಿಸಿರುವ ರೈತ ಮುಖಂಡರು ಗಬ್ಬೂರು ಹೋಬಳಿಯನ್ನ ತಾಲೂಕು ಮಾಡಿ ಅಂತ ಘೋಷಣೆ ಕೂಗಿದ್ದಾರೆ. ಸಿಎಂ ಭೇಟಿಗಾಗಿ 25ಕ್ಕೂ ಹೆಚ್ಚು ರೈತ ಮುಖಂಡರು ಆಗಮಿಸಿದ್ದು ಭೇಟಿಗೆ ಕಾಯುತ್ತಾ ಘೋಷಣೆ ಕೂಗಿದ್ದಾರೆ. ಜುಲೈ 2008ರ ಬೆಂಗಳೂರು ಸರಣಿ ಬ್ಲಾಸ್ಟ್ ಪ್ರಕರಣದ ಪ್ರಮುಖ ಆರೋಪಿ ಶೋಯಿಬ್ ಅನ್ವಾತನನ್ನು ಬಂಧಿಸಲಾಗಿದೆ. ಬಾಂಬ್ ಸ್ಫೋಟದಲ್ಲಿ ಓರ್ವ ಮಹಿಳೆ ಮೃತಪಟ್ಟು ಹಲವರು ಗಾಯಗೊಂಡಿದ್ರು. 32 ಆರೋಪಿಗಳ ಪೈಕಿ ಈಗಾಗಲೇ 22 ಮಂದಿ ಅರೆಸ್ಟ್ ಮಾಡಲಾಗಿತ್ತು. ಈಗ ಸುಮಾರು 12 ವರ್ಷಗಳಿಂದ ಹೊರದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಶೋಯಿಬ್ಗಾಗಿ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಲಾಗಿತ್ತು. ಆತ ನಿನ್ನೆ ಕೇರಳಕ್ಕೆ ಬಂದಿಳಿಯುವ ಮಾಹಿತಿ ಪಡೆದು ಅರೆಸ್ಟ್ ಮಾಡಲಾಗಿದೆ. ಕೇಂದ್ರ ತನಿಖಾ ಸಂಸ್ಥೆ ಜೊತೆ ಸಿಸಿಬಿ ಜಂಟಿ ಕಾರ್ಯಾಚರಣೆ ನಡೆಸಿದೆ. ಶೋಯಿಬ್ ವಶದಲ್ಲಿಂದು ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡ್ತೀವಿ ಅಂದಿದ್ದಾರೆ ಸಿಸಿಬಿ ಮುಖ್ಯಸ್ಥ ಸಂದೀಪ್ ಪಾಟೀಲ್. ರೈತರ ಪ್ರತಿಭಟನೆ ಇನ್ನೂ ಮುಗಿದಿಲ್ಲ. ಆಗಲೇ ಆಶಾ ಕಾರ್ಯಕರ್ತೆಯರು ಮುಷ್ಕರಕ್ಕೆ ರೆಡಿಯಾಗಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಲಿದ್ದಾರೆ. ಮಾನಸಿಕ ಗೌರವಧನ 12,000 ರೂಪಾಯಿ ನಿಗದಿಪಡಿಸುವ ಸರ್ಕಾರದ ಭರವಸೆ ಹುಸಿಯಾದ ಹಿನ್ನೆಲೆ ಆಕ್ರೋಶಗೊಂಡಿರುವ ಆಶಾ ಕಾರ್ಯಕರ್ತೆಯರು ನಾಳೆ ಬೃಹತ್ ಪ್ರತಿಭಟನೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ಇನ್ನುಳಿದ 5 ಸುದ್ದಿಯನ್ನು ನೋಡೋಣ. ಬ್ರೇಕ್ ಆದ್ಮೇಲೆ
ಕಾಂಗ್ರೆಸ್ ಸಂಸದರು ಮುಂಗಾರು ಅಧಿವೇಶನವನ್ನು ಬಹಿಷ್ಕರಿಸಲು ಮುಂದಾಗಿದ್ದಾರೆ. ಕೇಂದ್ರ ಸರ್ಕಾರದ ಮುಂದೆ ಕಾಂಗ್ರೆಸ್ ಮೂರು ಬೇಡಿಕೆಗಳನ್ನು ಮುಂದಿಟ್ಟಿದ್ದು ಅದನ್ನು ಈಡೇರಿಸದಿದ್ದರೆ ಸಂಸತ್ ಕಲಾಪವನ್ನು ಬಹಿಷ್ಕರಿಸುವುದಾಗಿ ತಿಳಿಸಿದ್ದಾರೆ. ಎಂಟು ರಾಜ್ಯಸಭಾ ಸದಸ್ಯರನ್ನ ಅಮಾನತುಗೊಳಿಸಿದ ಕ್ರಮ ವಾಪಸ್ ಪಡೆಯುವುದು, ಕನಿಷ್ಠ ಬೆಂಬಲ ಬೆಲೆ ದರದಲ್ಲಿ ಖಾಸಗಿ ಸಂಸ್ಥೆಗಳು ರೈತರಿಗೆ ಬೆಳೆ ಖರೀದಿಸುವುದನ್ನು ಖಾತ್ರಿಪಡಿಸಬೇಕು ಹಾಗೂ ಎಂಎಸ್ಪಿ ಬೆಲೆಯನ್ನು ಎಂಎಸ್ ಸ್ವಾಮಿನಾಥನ್ ಸಮಿತಿಯ ವರದಿಯಲ್ಲಿ ತಿಳಿಸಿರುವ ಸೂತ್ರದ ಪ್ರಕಾರ ಕಾಲಕಾಲಕ್ಕೆ ಪರಿಷ್ಕರಿಸಬೇಕು. ಈ ಮೂರು ಬೇಡಿಕೆಗಳನ್ನು ವಿಪಕ್ಷಗಳು ಮುಂದಿಟ್ಟಿವೆ. ರಾಜ್ಯದಲ್ಲಿ ಡ್ರಗ್ಸ್ ಅಮಲು ಬಗೆದಷ್ಟು ಸಾಗ್ತಾ ಇದೆ. ಮಾದಕದೊಂದಿಗೆ ಬ್ರೇಕ್ ಹಾಕಲು ಖಾಕಿ ಪ್ಲಾನ್ ಮಾಡಿದೆ. ಜಿಪಿಎಸ್ ಮ್ಯಾಪಿಂಗ್ ಯೋಜನೆ ಆರಂಭ ಮಾಡಿದ್ದು, ಗಾಂಜಾ ಬೆಳೆಯುವ ಭೂ ಪ್ರದೇಶಗಳನ್ನು ಗುರುತಿಸುವುದಕ್ಕೆ ಪ್ಲಾನ್ ಮಾಡಿದ್ದು, ಜಿಪಿಎಸ್ ಮೂಲಕ ಗಾಂಜಾ ಪ್ರದೇಶದ ಮ್ಯಾಪಿಂಗ್ ಮಾಡಲಾಗಿದೆ. ರಾಮನಗರದಲ್ಲಿ ಶೀಘ್ರದಲ್ಲೇ ಮ್ಯಾಪಿಂಗ್ ಯೋಜನೆ ಶುರುವಾಗಲಿದೆ ಅಂತ ಎಸ್ಪಿ ಎಸ್ ಗಿರೀಶ್ ಮಾಹಿತಿ ಕೊಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಜಲ್ಲಿಪಾಳ್ಯದಲ್ಲಿ ಪೊಲೀಸರು ಅಕ್ರಮ ಗಾಂಜಾ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮನೆಯೊಂದರಲ್ಲಿ ಮಾರಾಟ ಮಾಡಲು ಅಕ್ರಮವಾಗಿ 2.16 ಲಕ್ಷ ರೂಪಾಯಿ ಮೌಲ್ಯದ 2 ಕೆಜಿ 690 ಗ್ರಾಂ ಒಣಗಾಂಜಾ ಸಂಗ್ರಹಿಸಲಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ರಾಮಾಪುರ ಪೊಲೀಸರು ವೀರಪ್ಪನ್, ಶೇಷರಾಜು ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಗಾಂಜಾವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ರಾಯಚೂರಲ್ಲಿ ಮಳೆಯಿಂದಾಗಿ ರಸ್ತೆಗಳು ಕೆಸರು ಗದ್ದೆಯಂತಾಗಿದೆ. ಹೀಗಾಗಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆಯಲ್ಲಿ ಭತ್ತ ನಾಟಿ ಮಾಡಿ ಪ್ರತಿಭಟನೆ ಮಾಡಿದರು. ರಾಯಚೂರು ನಗರದ ಬಹುತೇಕ ರಸ್ತೆಗಳು ಕೆಸರು ಗದ್ದೆಗಳಾಗಿದೆ. ನಗರಸಭೆ ಹಾಗೂ ಶಾಸಕ ವೆಂಕಟರಾವ್ ನಾಡಗೌಡ ನಗರದ ರಸ್ತೆ ರಿಪೇರಿ ಮಾಡಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಅವರು ಕಿಡಿಕಾರಿದ್ದಾರೆ. ಕೃಷಿ ಹೊಂಡಕ್ಕೆ ಬಿದ್ದು ಮೂರು ಮಕ್ಕಳು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಮೈಸೂರು ಜಿಲ್ಲೆ ಬನ್ನೂರು ಬಳಿಯ ಅಂಕನಹಳ್ಳಿಯಲ್ಲಿ ನಡೆದಿದೆ. ಕಬ್ಬು ಕಟಾವಿಗಾಗಿ ಬಳ್ಳಾರಿಯಿಂದ ಕುಟುಂಬವೊಂದು ಬಂದಿತ್ತು. ಪೋಷಕರು ಕಟಾವು ಕೆಲಸಕ್ಕೆ ಹೋಗಿದ್ದಾಗ ಮೂರು ಮಕ್ಕಳು ಆಟವಾಡುವಾಗ ಕೃಷಿ ಹೊಂಡದಲ್ಲಿ ಬಿದ್ದಿದ್ದಾರೆ. ಇಬ್ಬರು ಗಂಡು ಮಕ್ಕಳು, ಒಂದು ಹೆಣ್ಣು ಮಗು ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಇದೇ ಹೊತ್ತಿನ 30 ಮಿನಿಟ್ಸ್ 30 ನ್ಯೂಸ್ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.